नमस्कार अमोघ न्यूज के स्वागत नानु सुचित्रा वार्ते विवर तुमकूर जिला वतिया कन्नड राज्योत्सव अद्दूर आचरलो ತುಮಕೂರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಆಶ್ರಯದಲ್ಲಿ ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ರವರು ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಥಸಂಚಲನಕ್ಕೆ ಗೌರವ ರಕ್ಷೆ ಸ್ವೀಕರಿಸಿ ಸಚಿವರು ಮಾತನಾಡಿ ನೆಲ ಜಲ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಲೇಬೇಕೆಂದು ಕರೆ ನೀಡಿದರು. ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಆಗುತ್ತಿದೆ ಎಂದು ಹೇಳಿ ರಾಜ್ಯದಲ್ಲಿ ಕನ್ನಡ ಭಾಷೆ ಹೆಚ್ಚು ಒತ್ತು ನೀಡಬೇಕು ಎಂದು ತಿಳಿಸಿದರು. ಎರಡನೆಯದಾಗಿ ನಾಗರಿಕ ಪೊಲೀಸ್ ತಂಡ ತುಮಕೂರು ಉಪವಿಭಾಗ ತಂಡದ ನಾಯಕರು ಶ್ರೀ ನವೀನ್ ಟಿಎಸ್ ಸರ್ ಮೂರನೆಯದಾಗಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತಂಡ ಒಂದು ಹನ್ನೆರಡನೇ ಕೆಎಸ್ಆರ್ಪಿ ಪಡೆ ಗುಂಪು ಶ್ರೀ ನಲ್ಲದ ನಾಯಕರು ಶ್ರೀ ಅಂಜನಪ್ಪ ಎಆರ್ಎಸ್ ಐ ಅತ್ಯುತ್ತಮವಾದ ಒಂದು ಸಮವಸ್ತ್ರ ಸ್ವಾಗತ ಪಡೆ ಮೂರು ಬರಬೇಕು ಡ್ರೈವರ್ ನಾಲ್ಕನೆಯದಾಗಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ತಂಡ ಎರಡು ಹನ್ನೆರಡನೇ ಕೆಎಸ್ಆರ್ಪಿ ಪಡೆ ತುಂಬು ನಲ್ಲದ ನಾಯಕರು ಶ್ರೀ ಶೇಷಾದ್ರಿ ಪಿಎಸ್ಐ ಇವರನ್ನು ಹಿಂಬಾಲಿಸಿ ಗೃಹ ರಕ್ಷಕ ದಳ ನಾಯಕರು ಶ್ರೀ ಅನಂತ್ ಕುಮಾರ್ ವಿಶೇಷವಾಗಿ ಮಹಿಳಾ ಪೊಲೀಸ್ ತಂಡ ಬರ್ತಾ ಇದೆ ಜಯ ಮಾಡಿ ಈ ಮಹಿಳಾ ಪೊಲೀಸ್ ತಂಡಕ್ಕೆ ದೊಡ್ಡ ಚಪ್ಪಾಳೆಯನ್ನು ಮೂಡಿ ಬರಬೇಕು. ಅತ್ಯುತ್ತಮವಾದ ನಡಿಗೆ ಉತ್ತಮ ಸಮಾಸನ ಧರಿಸಿ ಅಚ್ಚುಕಟ್ಟಾಗಿ ತಮ್ಮ ನಯಬದ್ಧವಾದ ನಡಿಗೆಯೊಂದಿಗೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ರಾಷ್ಟ್ರಧ್ವಜಕ್ಕೆ ಗಣಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದೆ. ಗೌರವ ಚಪ್ಪಾಳೆ ಮಾಡಬೇಕು ತಂಡದ ನಾಯಕಿ ಶ್ರೀಮತಿ ಗಂಗಮ್ಮ ಪಿಎಸ್ಐ. ವಿವಿಧ ಸಂಘಟನೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣದ ವತಿಯಿಂದ ನಗರದ ಗುಂಚಿ ವೃತ್ತದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡರು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದರು. ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡರು ಮಾತನಾಡಿ, ಈಗಿನ ಕಾಲಘಟ್ಟದಲ್ಲಿ ಕನ್ನಡ ರಕ್ಷಣೆ ಮಾಡಲು ಹೋರಾಡುತ್ತಿದ್ದೇವೆ. ಸಾವಿರಾರು ಇತಿಹಾಸವಿರುವ ಕನ್ನಡ ಭಾಷೆಯಲ್ಲಿ ರಕ್ಷಣೆ ಇಲ್ಲ. ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಗಳಿಗೆ ಇದು ನಮ್ಮ ಜಲ, ನಮ್ಮ ಭೂಮಿ, ನಮ್ಮ ನಾಡು ಎಂದು ತಿಳಿದಿರಬೇಕು. ಪ್ರತಿಯೊಬ್ಬರಿಗೂ ಕನ್ನಡ ಭಾಷೆಯ ಬಗ್ಗೆ ಒಲವು ಇರಬೇಕು ಎಂದರು. ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಕನ್ನಡ ಭಾಷೆಗೆ ಇವತ್ತು ರಕ್ಷಣೆ ಇಲ್ಲ. ರಕ್ಷಣೆ ಮಾಡಲಿಕ್ಕೆ ಒಂದು ವೇದಿಕೆನ, ರಕ್ಷಣಾ ವೇದಿಕೆಯನ್ನ ರಚನೆ ಮಾಡ್ಕೊಂಡಿದ್ವಿ. ನಾವು ನಮ್ಮ ಕನ್ನಡ ನಾಡಲ್ಲಿ ಅಂದ್ರೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕನ್ನಡಿಗರು ನಾಚಿಕೆ ಆಗ್ತದೆ. ಯಾಕೆಂದ್ರೆ ಎಲ್ಲರಿಗೂ ಬರಬೇಕು ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು, ಪ್ರತಿಯೊಂದು ಕೂಸು, ಪ್ರತಿಯೊಂದು ಹಳ್ಳಿಯಲ್ಲಿ ಮನೆ ಮನಸ್ಸಿಗೂ ಸಹಿತ ಇದು ಹುಟ್ಟಬೇಕು. ಇದು ನಮ್ಮ ನಾಡು, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ತಾಯಿನೆಲ. ನಾವು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ನಾವು ರಕ್ಷಣೆ ಮಾಡ್ಕೊಂಡ್ರೆ ಇವತ್ತಿಗೆ ಪರಭಾಷಿಕರ ಹಳ್ಳಿನಲ್ಲಿ ಇವತ್ತು ಕನ್ನಡ ನಶಿಸಿ ಹೋಗ್ತಾ ಇದೆ. ನಶಿಸಿ ಹೋಗ ಮಟ್ಟಕ್ಕೆ ನಾವು ಬಿಟ್ಟಿದ್ದೀವಿ. ಇದೆ ನಾವು ಬದುಕಿದ್ದು ಸತ್ತಂತ ಆಗ್ತಾ ಇದೆ. ಯಾಕೆ ಈ ಮಟ್ಟ ಆಗ್ತಾ ಇದೆ? ಕನ್ನಡಿಗರು ಎಚ್ಚರ್ಕೊಂತ ಇಲ್ಲ. ಕನ್ನಡಿಗರು ಏನಾಗ್ತಿದೆ? ಕನ್ನಡ ನಂತರ ಶ್ರೀ ಶ್ರೀ ಶಿವಾನಂದ ಸ್ವಾಮೀಜಿರವರಿಗೆ ಮತ್ತು ವಿವಿಧ ಸಂಘಟನೆಯ ಮುಖಂಡರುಗಳಿಗೆ ಸನ್ಮಾನಿಸಲಾಯಿತು.
ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ತಿಪ್ಪೇಸ್ವಾಮಿ, ನಗರಾಧ್ಯಕ್ಷ ಕುಮಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷ ಸುನೀತಾ, ಸಂಘಟನೆಕಾರರಾದ ಕುಂಬಯ್ಯ, ಆನಂದ್, ಪಿಎನ್ ರಾಮಯ್ಯ, ನಾಗರಾಜ್, ಬಾಲು, ಜ್ಞಾನೇಶ್ ಇನ್ನಿತರು ಹಾಜರಿದ್ದರು. ತುಮಕೂರಿನ ಎಂಜಿ ರಸ್ತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ನಂತರ ಶ್ರೀ 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 ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿರವರು ಧ್ವಜಾರೋಹಣವನ್ನ ಮಾಡಿ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದರು. ತದನಂತರ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿರವರು ಮಾತನಾಡಿ, ಕನ್ನಡ ನೆಲ ಒಂದೇ, ಜಲ ಒಂದೇ, ಕನ್ನಡಿಗರೆಲ್ಲ ಒಂದೇ, ಒಂದೇ ಕರ್ನಾಟಕ, ಒಂದೇ ಭಾರತ ಇಂದು ನಾವು ಮನಸಾರೆ ಸ್ಮರಿಸೋಣ ಎಂದು ಹೇಳಿದರು. ಅಂದರೆ ಕನ್ನಡ ಮಾತಾಡೋ ಜನಗಳು ಅತ್ಯಂತ ಹಬ್ಬದಿಂದ, ಹಬ್ಬ ಮತ್ತು ಸಂಭ್ರಮದಿಂದ ಈ ಒಂದು ನಾಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ರಾಜ್ಯೋತ್ಸವ ಅಷ್ಟೇ ಅಲ್ಲದ ಭಾಷಾ ಉತ್ಸವ ಕೂಡ. ಭಾಷಾ ಉತ್ಸವ ಆಗಿದ್ದರಿಂದ ರಾಜ್ಯೋತ್ಸವ, ರಾಜ್ಯೋತ್ಸವ ಆಗಿದ್ದರಿಂದ ಭಾಷಾ ಉತ್ಸವ, ಭಾಷಾ ಉತ್ಸವ ಆಗಿದ್ದರಿಂದ ರಾಜ್ಯೋತ್ಸವ. ಕನ್ನಡ ಭಾಷೆ, ಅದಕ್ಕೆ ಗೌರವ ಸಲ್ಲಿಸುವಂಥ ದಿನ ಇದು. ಹಾಗೆ ನಾವು ಯಾರಾದರೂ ಮಹಾನುಭಾವರು, ಪುಣ್ಯಪುರುಷರು, ಅವರಿಗೊಂದು ಗೌರವ ಸಲ್ಲಿಸುವುದಕ್ಕೋಸ್ಕರ ಅವರ ಜಯಂತಿಯನ್ನು, ಪುಣ್ಯತಿಥಿಯನ್ನು, ವರ್ಧಂತಿ ಮಹೋತ್ಸವಗಳನ್ನು ಆಚರಿಸ್ತಾ ಇರ್ತೇವೆ. ಹಾಗೆ ಕನ್ನಡ ಭಾಷೆಗೆ ಗೌರವ ಸಲ್ಲಿಸುವಂಥ ದಿನ ನವೆಂಬರ್ 1. ಆ ನಿಟ್ಟಿನಲ್ಲಿ ಕನ್ನಡ ನಾಡಿನಲ್ಲಿ ವಾಸಿಸುವಂತಹ ನಾವೆಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಕಡ್ಡಾಯ ಮಾದರಿಯಲ್ಲಿ, ಹಾಗೆ ಲಾಕ್ಡೌನನ್ನು, ಕ್ವಾರಂಟೈನನ್ನು ಕಡ್ಡಾಯ ಮಾದರಿಯಲ್ಲಿ ಆಚರಿಸ್ತಾ ಇದ್ದುಕೊಂಡು ಬಂದಿವೋ, ಹಾಗೆಯೇ ಈ ಕೊರೋನಾ ಕಾಲಘಟ್ಟದಲ್ಲೂ ಕೂಡ ನಾವು ಈ ಒಂದು ಭಾಷಾ ಹಬ್ಬವನ್ನು ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಜೊತೆಗೆ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಎಲ್ಲ ಕಾರ್ಯಕರ್ತರು, ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಗೆ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಕೇಳ್ತಾ ಎಲ್ಲವನ್ನ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಯಲ್ಲೇಶ್ ಗೌಡ, ಕಟ್ಟಡ ಕಾರ್ಮಿಕ ಅಧ್ಯಕ್ಷರು ಕರುಣಾತ್ಮಕ ಸ್ವಾಮಿ, ಮಂಜುನಾಥ್, ಬಾಲಾಜಿ, ಕನ್ನಡ ಪರ ಹೋರಾಟ ಬಂಡೆಕುಮಾರ್, ದಲಿತ ಸಮಿತಿ ರಾಜ್ಯಾಧ್ಯಕ್ಷರು ಇನ್ನಿತರರು ಇದ್ದರು. ತುಮಕೂರಿನ ಬಿಜೆಪಾಳ್ಯ ಸರ್ಕಲ್ನಲ್ಲಿ ಮಯೂರು ವರ್ಮಾ ಕನ್ನಡ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು. ನಂತರ ತಾಯಿ ಭುವನೇಶ್ವರ್ಗೆ ಪುಷ್ಪಾರ್ಚನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಹೋರಾಟಗಾರರಾದ ಧನ್ಯಕುಮಾರ್ ಅವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಕೇವಲ ಉತ್ಸಾಹವಲ್ಲ, ಅದು ಜೀವನದ ಕ್ರಿಯೆಯಾಗಿದೆ, ಬದುಕಿನ ಶಕ್ತಿಯಾಗಿದೆ, ಕನ್ನಡ ಅನ್ನದ ಭಾಷೆಯಾಗಿದೆ, ನೆಲ ಜಲ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಸಂಕಲ್ಪ ಮಾಡಲೇಬೇಕೆಂದು ಕರೆ ನೀಡಿದ್ದರು. ಪ್ರಥಮವಾಗಿ ಕನ್ನಡ ಭಾಷೆ ಇರಬೇಕು, ನಗರದಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡಬೇಕು, ಇಲ್ಲವಾದರೆ ಎಲ್ಲ ಸಂಘಟನೆಯರವರು ಸೇರಿ ಕಪ್ಪು ಮಸಿ ಬಳಿಯುವುದಾಗಿ ಎಚ್ಚರಿಕೆ ನೀಡಿದ್ದರು. ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅವ್ರನ್ನ ಯಾರನ್ನ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರೆ ನಮ್ಮ ಸರ್ಕಾರದವರು ಅವ್ರಿಗೆ ಕೂಡಲೇ ಗಡೀಪಾರ್ ಮಾಡಬೇಕು ಅಂತ ನಾನು ಮಯೂರ ಕನ್ನಡ ವರ್ಮ ವೇದಿಕೆಯಿಂದ ಒತ್ತಾಯವನ್ನು ಮಾಡ್ತೇನೆ. ಅದೇ ರೀತಿ ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಇರ್ಬೋದು, BH ರಸ್ತೆ ಇರ್ಬೋದು, ಯಾವುದೇ ರಸ್ತೆಯಲ್ಲಿ ನೋಡಿ ಪ್ರಮುಖ ರಸ್ತೆಗಳಲ್ಲಿ ಏನು ಪ್ರಥಮವಾಗಿ ನಮ್ಮ ಕನ್ನಡ ಭಾಷೆಯನ್ನು ಪ್ರಥಮವಾಗಿರಬೇಕು, ಎರಡನೆಯದಾಗಿ ಯಾವ ಭಾಷೆನೇ ಇರಲಿ ಅದನ್ನು ನಾನು ಜಿಲ್ಲಾಡಳಿತ ಮತ್ತು ನಗರಸಭೆ ಕಾರ್ಪೊರೇಷನ್ನವರಿಗೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ. ಕೂಡಲೇ ಇನ್ನು 15 ದಿವಸದಲ್ಲಿ ಎಲ್ಲ ನಾಮಫಲಕನೂ ಕನ್ನಡದಲ್ಲಿ ಇರಬೇಕು, ಇಲ್ದಲೇ ಇದ್ದರೆ ನಾವೆಲ್ಲ ಸಂಘಟನೆಯರು ಕೂಡ ಮಸಿ ಬೆಳೆಯುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಅದೇ ರೀತಿ ಏನು ಇವತ್ತು ಹಿಂದಿ ಭಾಷೆಯನ್ನು ಏರೋಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಒತ್ತಾಯ ಮಾಡ್ತಾ ಇದ್ದಾರೆ. ಹಿಂದಿ ಭಾಷೆ ಬೇಡ ಅಂತ ನಾವು ಯಾರು ಹೇಳ್ತಿಲ್ಲ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ, ನಾವೆಲ್ಲ ಭಾಷೆನೂ ಪ್ರೀತಿ ಮಾಡ್ತೀವಿ. ಆದರೆ ನಾವು ಹೆಂಗೆ ಮನೇನ ನಾವು ಕಡ್ದಾಗ ಕಿಟಕಿ ಆಗ್ಬೋದು, ಮತ್ತೊಂದಾಗ್ಬೋದು, ಅದು ಬೇರೆ ಭಾಷೆ ಇರಲಿ, ನಾವೇನು ಮುಂದೆ ಬಾಗಿಲು ಅಂತ ಇಡ್ತೀವಿ ಅದು ಕನ್ನಡದಾಗೆ ಇರಬೇಕೇ ಹೊರತು ಅದು ಬೇರೆ ಭಾಷೆ ಆಗ್ಕೂಡ್ದು ಅನ್ನೋದು ನನ್ನ ಒಂದು ವಾದ. ಇನ್ನು ಈ ಸಂದರ್ಭದಲ್ಲಿ ಮಯೂರು ವೇದಿಕೆಯ ಪ್ರಸನ್ನ, ಕರ್ನಾಟಕ ಹೋರಾಟಗಾರರಾದ ಧನ್ಯಕುಮಾರ್, ನಗರ ಪಾಲಿಕೆಯ ಸದಸ್ಯರಾದ ಧರಣೇಶ್, ಮುಖಂಡರಾದ ಪ್ರಸಿ ಚೇತನ್, ತೇಜ ಮತ್ತಿತರರು ಹಾಜರಿದ್ದರು. ಪ್ರಧಾನಿ ಮೋದಿರವರು ನಿರಂತರವಾಗಿ ಸುಳ್ಳು ಹೇಳಿಕೊಂಡೇ ಬಂದಿದ್ದಾರೆಂದು ರಾಜ್ಯಸಭಾ ಸದಸ್ಯ ಎಲ್ ಹನುಮಂತರಾಯಪ್ಪ ರವರು ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿರವರು ನಿರಂತರವಾಗಿ ಸುಳ್ಳು ಭರವಸೆಗಳನ್ನ ನೀಡುತ್ತಾ ಬಂದಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಹೇಳಿದರು. ತುಮಕೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೋದಿರವರು ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ್ದ ಭರವಸೆಯನ್ನ ಯಾವುದೇ ಈಡೇರಿಸಿಲ್ಲವೆಂದು ಟೀಕಿಸಿದ್ದರು. ಮೋದಿರವರು ಪ್ರಧಾನಿಯಾದ ಮೇಲೆ ರೈತರಿಗೆ ದುಪ್ಪಟ ಆದಾಯ ಮಾಡುವ ಬದಲು ರೈತರ ಆತ್ಮಹತ್ಯೆ ದುಷ್ಟಾಟವಾಗಿದೆ ಎಂದು ಹನುಮಂತಯ್ಯರವರು ಲೇವಡಿ ಮಾಡಿದ್ದರು. ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತಂದು ರೈತರ ಜಮೀನು ಕಳೆದುಕೊಳ್ಳುವಂತೆ ಮಾಡಿದ್ದಾರೆ ಎಂದು ದೂರಿದರು.
ಬಿಜೆಪಿ ಅವರು ಕಾರ್ಮಿಕರಿಗೆ 8 ಗಂಟೆ ಕೆಲಸ ಮಾಡತಕ್ಕಂತ ಅವಕಾಶ ಕಾರ್ಮಿಕರ ಕಾಯ್ದೆಯಲ್ಲಿ ಇತ್ತು 8 ಗಂಟೆ ಕೆಲಸ ಮಾಡೋದು ಇಡೀ ಪ್ರಪಂಚದ ನಿಯಮ ಅದು ನಮ್ಮ ದೇಶದ್ದು ಅಥವಾ ಇನ್ನೊಂದು ದೇಶದ್ದಲ್ಲ ಈ ಸಂದರ್ಭವನ್ನು ಬಳಸಿಕೊಂಡು 12 ಗಂಟೆವರೆಗೆ ಕಾರ್ಮಿಕರು ಕೆಲಸ ಮಾಡಬೇಕು ಅನ್ನುವ ತಿದ್ದುಪಡಿಯನ್ನ ಕಾರ್ಮಿಕ ಕಾಯ್ದೆಗೆ ತಂದಿದ್ದಾರೆ ಕಾರ್ಮಿಕ ಕಾಯ್ದೆಗಳನ್ನು ಅಮಾನತ್ತಿನಲ್ಲಿ ಇಟ್ಟಿದ್ದಾರೆ ಕಾರ್ಮಿಕರ ರಕ್ಷಣೆಯ ಯಾವ ಕಾಯ್ದೆಯೂ ಇವತ್ತು ಜಾರಿಯಲ್ಲಿ ಇಲ್ಲದೇ ಇರತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಕಾರ್ಮಿಕರು ಬಿಜೆಪಿಗೆ ಮತ ಹಾಕಬೇಕೆ ಅಂತ ಅನ್ನೋದು ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇನ್ನು ಮೂರನೇದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಶೇಕಡಾ 10 ರವರೆಗೆ ಆರ್ಥಿಕ ಬೆಳವಣಿಗೆ ಆಗುವಂತ ಲಕ್ಷಣಗಳೆಲ್ಲವೂ ಕೂಡ ಇದ್ದು ಮತ್ತು ಆ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗಿತ್ತು ಮಾಜಿ ಸಚಿವ ಎಚ್ ಆಂಜನೇಯ ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಮುಖಂಡರುಗಳಾದ ಕೆಂಚಮಾರಯ್ಯ ಕೊಂಡವಾಡಿ ಚಂದ್ರಶೇಖರ್ ನರಸಿಂಹಪ್ಪ ವಾಲೇಚಂದ್ರಯ್ಯ ಮರಿಚನ್ನಮ್ಮ ಮತ್ತಿತರರು ಪಾಲ್ಗೊಂಡಿದ್ದರು ತಿಪಟೂರು ನಗರಸಭೆಯ ಅಧಿಕಾರದ ಗದ್ದುಗೆಯನ್ನ ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ತಿಪಟೂರು ನಗರಸಭೆಯ ಅಧಿಕಾರ ಗದ್ದುಗೆಯನ್ನ ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿದ್ದು ಅಧ್ಯಕ್ಷರಾಗಿ ಪಿಜೆ ರಾಮಮೋಹನ ಉಪಾಧ್ಯಕ್ಷರಾಗಿ ಸೊಪ್ಪು ಗಣೇಶ್ ರವರು ಆಯ್ಕೆಯಾಗಿದ್ದಾರೆ ಬಹುದಿನಗಳಿಂದ ತೀವ್ರ ಕುತೂಹಲ ಕೆರಳಿಸಿದ್ದ ನಗರಸಭೆಯ ಚುನಾವಣೆಯಲ್ಲಿ ಬಿಜೆಪಿ 22 ಮತಗಳನ್ನ ಪಡೆಯುವ ಮೂಲಕ ಬಹುಮತಗಳಿಂದ ಅಧ್ಯಕ್ಷರಾಗಿ ಪಿಜೆ ರಾಮಮೋಹನ್ ಉಪಾಧ್ಯಕ್ಷರಾಗಿ ಸೊಪ್ಪು ಗಣೇಶ್ ರವರು ಆಯ್ಕೆಯಾಗಿದ್ದು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೇಘಶ್ರೀ ಭೂಷಣ್ ಸ್ಪರ್ಧಿಸಿದ್ದು 10 ಮತಗಳನ್ನ ಪಡೆದುಕೊಂಡಿದ್ದಾರೆ ನಗರಸಭೆ ಚುನಾವಣೆಯಲ್ಲಿ ಒಟ್ಟು 31 ಸ್ಥಾನಗಳಲ್ಲಿ ಒಬ್ಬರು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಒಟ್ಟು 30 ಸ್ಥಾನ ಜೊತೆಗೆ ಶಾಸಕರ ಮತ್ತು ಸಂಸದ ಮತಗಳನ್ನ ಸೇರಿ ಒಟ್ಟು 32 ಮತಗಳಿದ್ದವು ಶಾಸಕ ಬಿಸಿ ನಾಗೇಶ್ ಮತ್ತು ಲೋಕೇಶ್ವರ್ ನಡುವಿನ ಹೊಂದಾಣಿಕೆಯಿಂದಾಗಿ ಹೆಚ್ಚಿನ ಮತಗಳು ಬಿಜೆಪಿಗೆ ದೊರೆತು ಅಧಿಕಾರ ಚುಕಾಣಿ ಹಿಡಿದಿದ್ದಾರೆ ಚುನಾವಣೆಯಲ್ಲಿ ಸಂಸದ ಜಿಎಸ್ ಬಸವರಾಜು ಭಾಗವಹಿಸಿ ಬಿಜೆಪಿ ಅಭ್ಯರ್ಥಿ ಪರ ಮತ ಚಲಾವಣೆ ಮಾಡಿದ್ದಾರೆ ಬಹಳ ವರ್ಷಗಳ ನಂತರದಲ್ಲಿ ನಗರಸಭೆಯಲ್ಲಿ ಬಹುಮತ ಪಡೆದುಕೊಂಡ ಅಧಿಕಾರದ ಗದ್ದುಗೆ ಹಿಡಿದಿದ್ದ ಒಮ್ಮತದಿಂದ ನಗರದ ಅಭಿವೃದ್ಧಿಗೆ ಶ್ರಮಿಸುವ ಗುರಿಯನ್ನ ಹೊಂದಿದ್ದೇವೆ ಆಯ್ಕೆಯಾಗಿರುವವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊಂದಿದ್ದು ಸಮರ್ಪಕ ಕಾರ್ಯನಿರ್ವಹಣೆ ಮಾಡುವ ಭರವಸೆ ಇದೆ ಶಾಸಕ ನಾಗೇಶ್ ಮತ್ತು ನಮ್ಮ ನಡುವೆ ಇದ್ದ ಕೆಲ ಗೊಂದಲಗಳನ್ನ ಜಿಲ್ಲಾ ಸಚಿವ ಜೆಸಿ ಮಾಧುಸ್ವಾಮಿ ರವರೊಂದಿಗೆ ಕೂತು ಮಾತನಾಡಿ ಬಗೆಹರಿಸಿಕೊಂಡಿದ್ದು ನಗರಸಭೆಯ ಅಧಿಕಾರ ನಂತರದಲ್ಲಿ ಬಾಂಧವ್ಯ ವೃದ್ಧಿಯಾಗಲಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಸಮ್ಮುಖದಲ್ಲಿ ಸದ್ಯದಲ್ಲಿಯೇ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಯಾಗುತ್ತೇನೆ ಎಂದರು ಎಕ್ಸ್ಪೀರಿಯನ್ಸ್ ಇರುವಂಥ ರಾಮಮೋಹನ್ ಅವ್ರನ್ನ ಅಧ್ಯಕ್ಷರಾಗಿ ಎರಡು ಬಾರಿ ಎಕ್ಸ್ಪೀರಿಯನ್ಸ್ ಇದ್ದಂಥ ಗಣೇಶ್ ಅವ್ರನ್ನ ಉಪಾಧ್ಯಕ್ಷರನ್ನಾಗಿ ಈಗ ನಾವು ನಿರ್ಣಯ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಎಲ್ಲವೂ ಜನರ ಅಪೇಕ್ಷೆ ತಕ್ಕಂತೆ ಒಂದು ಒಳ್ಳೆಯ ಚುನಾವಣೆ ಇವತ್ತು ನಡೀತು ಹಲವಾರು ವರ್ಷದಿಂದ ಸಾಮಾಜಿಕ ಕೆಲಸಗಳನ್ನೇ ಮಾಡಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಈ ದೇಶದ ಅಭಿವೃದ್ಧಿ ಆಗಬೇಕು ಅಂತೇಳಿ ಕೆಲಸ ಮಾಡ್ತಿರುವಂಥ ರಾಮಮೋಹನ್ ಮತ್ತು ಸ್ವಪ್ ಗಣೇಶ್ ಅನ್ನು ಇವತ್ತು ಚುನಾಯಿತರಾಗಿದ್ದಾರೆ ಸಂಖ್ಯೆ ಅದು 22 31 33 ಅದರ ಲೆಕ್ಕಕ್ಕೆ ಹೋಗ್ತಿಲ್ಲ ಇನ್ನು ಈ ಸಂದರ್ಭದಲ್ಲಿ ಶಾಸಕ ಬಿಸಿ ನಾಗೇಶ್ ಲೋಕೇಶ್ವರ್ ಪಿಜೆ ರಾಮಮೋಹನ್ ನಗರಸಭೆ ಅಧ್ಯಕ್ಷ ಬಿಜೆಪಿ ಮುಖಂಡರುಗಳು ಇನ್ನಿತರರು ಹಾಜರಿದ್ದರು ಮಂಜುನಾಥ್ ಹಾಲ್ಕುರಿಕೆ ಅಮೋಘ ನ್ಯೂಸ್ ತಿಪಟೂರು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿಯ ತತ್ವ ಆದರ್ಶಗಳು ದಾರಿದೀಪವಾಗಬೇಕೆಂದು ಕೋಲಾರ ಜಿಲ್ಲಾಧಿಕಾರಿ ಸತ್ಯಭಾಮರವರು ಕರೆ ನೀಡಿದರು ಅಕ್ಟೋಬರ್ 31ರಂದು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಆಂಜನೇಯ ದೇವಾಲಯದ ಬಳಿ ಶ್ರೀ ಚಾಮುಂಡೇಶ್ವರಿ ಮದಕರಿ ನಾಯಕ ಸಂಘದ ಶ್ಯಾಮನಾಯಕ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಕವಿ ರಾಜಪ್ಪ ರವರು ವಾಲ್ಮೀಕಿ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಹಳಷ್ಟು ಹಿಂದುಳಿದಿದ್ದು ಶೋಷಣೆಗೆ ಒಳಪಟ್ಟಿದೆ ಸಂಘಟಿತರಾಗಿ ತಮ್ಮ ಹಕ್ಕುಗಳನ್ನ ಪಡೆಯಬೇಕೆಂದರು ಶಿಕ್ಷಕ ನರಸಿಂಹಮೂರ್ತಿ ರವರು ಮಾತನಾಡಿ ವಾಲ್ಮೀಕಿ ಅವರು ತಮ್ಮ ದೃಢ ತಪಸ್ಸಿನಿಂದ ಅಭೂತಪೂರ್ವ ಗ್ರಂಥವನ್ನ ರಚಿಸಿದ್ದಾರೆ ರಾಮಾಯಣದಲ್ಲಿ ಬರುವಂತಹ ರೀತಿ ನೀತಿ ಆಚಾರ ವಿಚಾರಗಳನ್ನ ನಾಗರಿಕ ಸಮಾಜದಲ್ಲಿರುವ ತಾವುಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ರಮೇಶ್ ನಾಯಕ್ ಎಂಡಿ ಮಾದೇಶಿವಾನಂದ ಹಾಗೂ ಐತರಾಸನಹಳ್ಳಿ ನರಸಿಂಹಪ್ಪ ಕೋಟೆ ಮಂಜುಳಾ ಶ್ರೀನಿವಾಸ್ ಕೆಎಸ್ಆರ್ಟಿಸಿ ಮುನಿಯಪ್ಪ ಟಿಪಿಎಸ್ ಆನಂದ್ ಹಾಗೂ ಸಮುದಾಯದ ಅನೇಕ ಮುಖಂಡರು ಭಾಗವಹಿಸಿದ್ದರು ತಿಪಟೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯು ಶಾಸಕ ಬಿಸಿ ನಾಗೇಶ್ ಅಧ್ಯಕ್ಷತೆಯಲ್ಲಿ ನಡೆಯಿತು
ಮಹರ್ಷಿ ವಾಲ್ಮೀಕಿ ಆದರ್ಶಗಳು ವಿಶ್ವದ ಶಾಂತಿ ಸಹಬಾಳ್ವೆಗೆ ದಾರಿ ದೀಪವಾಗಿವೆ. ಪ್ರತಿಯೊಬ್ಬರು ವಾಲ್ಮೀಕಿ ಆದರ್ಶಮಯ ಚಿಂತನೆಗಳನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ಶಾಸಕರ ಗೃಹ ಕಚೇರಿಯಲ್ಲಿ ಆಯೋಜಿಸಿದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಶ್ವ ಶ್ರೇಷ್ಠ ಮರ್ಯಾದ ಪುರುಷೋತ್ತಮ ರಾಮನ ಆದರ್ಶ ಜೀವನ ಜಗತ್ತಿಗೆ ಪರಿಚಯಿಸಿದ ಶ್ರೇಯಸ್ಸು ವಾಲ್ಮೀಕಿರವರಿಗೆ ಸಲ್ಲುತ್ತದೆ. ಆದರ್ಶ ರಾಜ್ಯ ರಾಜ್ಯ ಯಾವ ರೀತಿ ಇರಬೇಕು, ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗಿಂತ ರಾಜ್ಯದ ಪ್ರಜೆಗಳ ಹಿತ ಮುಖ್ಯ ಎಂಬುದನ್ನ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣಬಹುದಾಗಿದ್ದು, ವಿಶ್ವದಲ್ಲಿ ಎಲ್ಲ ಭಾಷೆಗಳಿಗೆ ಭಾಷಾಂತರವಾಗಿರುವ ಕೃತಿ ರಾಮಾಯಣವಾಗಿದೆ. ವಿಶ್ವ ಶ್ರೇಷ್ಠವಾದ ಮಹರ್ಷಿಯನ್ನ ಒಂದು ಜನಾಂಗಕ್ಕೆ ಸೀಮಿತಗೊಳಿಸದೆ ಎಲ್ಲರೂ ಆರಾಧಿಸಬೇಕು ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಸೀತಾರಾಮ್, ಹಾಲ್ಕುರಿಕೆ ದೊಡ್ಡಯ್ಯ, ಗುತ್ತಿಗೆದಾರರಾದ ಸಿದ್ದೇಶ್, ಜಯಸಿಂಹ, ಹೊಸಹಳ್ಳಿ ಹನುಮಂತರಾಜು ಇನ್ನಿತರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ನಗರಸಭೆ ನೂತನ ಅಧ್ಯಕ್ಷ ಆನಂದರೆಡ್ಡಿ ಬಾಬು ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಿಸಲಾಯಿತು. ನಗರಸಭೆ ನೂತನ ಅಧ್ಯಕ್ಷರಾಗಿರುವ ಆನಂದರೆಡ್ಡಿ ರವರ ಸಮ್ಮುಖದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಜಿಲ್ಲಾಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರಸಭೆಯ ನೂತನ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು ಮತ್ತು ನಗರಸಭೆ ಸದಸ್ಯರು ಹಾಗೂ ಮುಖಂಡರಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಮತ್ತು ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ಕೊಟ್ಟು ರೋಗಿಗಳ ಯೋಗಕ್ಷೇಮವನ್ನ ವಿಚಾರಿಸಿ ಅವರ ಸಮಸ್ಯೆಗಳನ್ನ ನಿಭಾಯಿಸುವಂತೆ ನೂತನ ನಗರಸಭೆ ಅಧ್ಯಕ್ಷರಾದ ಆನಂದರೆಡ್ಡಿ ರವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿರುವ ಆನಂದರೆಡ್ಡಿ ಹಾಗೂ ನಾಗರಾಜ್ ರವರು ಮಾತನಾಡಿ, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕೃತಜ್ಞತೆ ತಿಳಿಸುವ ಮೂಲಕ ಹಾಗೂ ನಗರಸಭಾ ಸದಸ್ಯರಿಗೆ ಅಧ್ಯಕ್ಷರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನ ತಿಳಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ನಗರಸಭಾ ಅಧ್ಯಕ್ಷರಾದ ಬಳಿಕ ಉತ್ತಮ ಕೆಲಸ ಎಂದರೆ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಕೊಟ್ಟು ಅವರ ಯೋಗಕ್ಷೇಮವನ್ನ ವಿಚಾರಿಸಿದ್ದೇವೆ. ಅದರದೆ ಪ್ರಮುಖವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು, ಇದೀಗ ನಗರಸಭೆ ಅಧ್ಯಕ್ಷರನ್ನಾಗಿ ನನ್ನನ್ನ ಪ್ರೋತ್ಸಾಹಿಸಿ ಒಮ್ಮತದಿಂದ ನನ್ನನ್ನ ಆಯ್ಕೆ ಮಾಡಿರುವ ಎಲ್ಲರಿಗೂ ಇನ್ನೂ ಹೆಚ್ಚಿನದಾಗಿ ಪ್ರೋತ್ಸಾಹ ಹಾಗೂ ನನ್ನಿಂದ ಹಾಗೂ ಪಕ್ಷದಿಂದ ಹಾಗೂ ಅಂತಹ ಕೆಲಸಗಳನ್ನ ಮಾಡಿಕೊಡುತ್ತೇನೆ ಎಂದು ಆನಂದರೆಡ್ಡಿ ಬಾಬು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ಯಾಸ್ ನಾಗರಾಜ್, ಸತೀಶ್, ಅನಿಲ್ ಸೇರಿದಂತೆ ವಿವಿಧ ಮುಖಂಡರು ಭಾಗವಹಿಸಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.